ಹಾಗೆ 2020-22 ಬೆಂಗಳೂರು ಯೂನಿವರ್ಸಿಟಿಗೆ ಫಸ್ಟ್ ಸೆಮಿಸ್ಟರ್ ಎಂ ಬಿ ಎಗೆ 1.5 marks ಮಾರ್ಜಿನಲ್ ಕಾಸ್ಟಿಂಗ್ ನಲ್ಲಿ ಕೇಳಿದ್ದಾನೆ. ಫ್ರಮ್ ದ ಫಾಲೋಯಿಂಗ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಪಿ ಬಿ ರೇಷಿಯೋ, ಬ್ರೇಕ್ ಈವನ್ ಸೇಲ್ಸ್, ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಪ್ರಾಫಿಟ್ ಆಫ್ 4,50,000, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ 9 lakhs, ಡೈರೆಕ್ಟ್ ಮೆಟೀರಿಯಲ್ 50, ಡೈರೆಕ್ಟ್ ಲೇಬರ್ 20, ಡೈರೆಕ್ಟ್ ಓವರ್ ಹೆಡ್ಸ್ 100% ಆಫ್ ಡೈರೆಕ್ಟ್ ಲೇಬರ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 120. ಫಸ್ಟ್ ಈಗ ಪಿ ವಿ ರೇಷಿಯೋ ಮಾಡಬೇಕು. ಪಿ ವಿ ರೇಷಿಯೋ ಮಾಡಬೇಕು ಅಂದ್ರೆ ನಮಗೆ ವೇರಿಯಬಲ್ ಕಾಸ್ಟ್ ಬೇಕು, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಡೈರೆಕ್ಟ್ ಮೆಟೀರಿಯಲ್ 50 rupees ಇದೆ, ಡೈರೆಕ್ಟ್ ಲೇಬರ್ 20 rupees ಇದೆ, ಡೈರೆಕ್ಟ್ ಓವರ್ ಹೆಡ್ಸ್ ಅದು 100% ಆಫ್ ಡೈರೆಕ್ಟ್ ಲೇಬರ್ ಅಂತ ಹೇಳ್ತಾರೆ, ಅದು 20 rupees ಬರುತ್ತೆ. ಟೋಟಲ್ 90 rupees ಆಯಿತು. ಈಗ 120 ಸೇಲ್ಸ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಸ್ 90 ಡಿವೈಡೆಡ್ ಬೈ 120 into 100. ಈಗ ಎಷ್ಟು ಬರುತ್ತೆ ಅದನ್ನ ಚೆಕ್ ಮಾಡಬೇಕು. ಚೆಕ್ ಮಾಡಿದಾಗ 120 divided by 120 into 100, ಅಗೈನ್ ವಿ ಆರ್ ಗೆಟಿಂಗ್ 25% ಅಥವಾ 0.25 ಆಯಿತು. ಈಗ ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ನೋಡೋಣ. ಫಿಕ್ಸ್ ಕಾಸ್ಟ್ 9 lakh rupees ಕೊಟ್ಟಿದ್ದಾರೆ, ಪಿ ವಿ ರೇಷಿಯೋ 0.25 ಬಂದಿದೆ. ಹಾಗಾದ್ರೆ 9 lakhs ಡಿವೈಡೆಡ್ ಬೈ 0.25 ಈಸ್ 36 lakhs. ಈಸಿಯರ್ ಬಂತು, ಇದೂ ಬಂತು. ಇನ್ನೊಂದು ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 4,50,000 ಅಂತ ಹೇಳಿದ್ದಾರೆ. ಅಂದ್ರೆ 4,50,000 rupees ಪ್ರಾಫಿಟ್ ಬೇಕಾದ್ರೆ ಸೇಲ್ಸ್ ಎಷ್ಟು ಮಾಡಬೇಕು ಅಂತ ಹೇಳಿ. ಫಿಕ್ಸ್ ಕಾಸ್ಟ್ 9 lakh rupees, 4,50,000 ಪ್ರಾಫಿಟ್ ಬೇಕಂತೆ, ಪಿ ವಿ ರೇಷಿಯೋ 0.25. ಹಾಗಾದ್ರೆ 13,50,000 ಡಿವೈಡೆಡ್ ಬೈ 0.25 ಮಾಡಿದ್ರೆ ನಮಗೆ 54 lakh rupees ಸೇಲ್ಸ್ ಮಾಡಬೇಕಾಗುತ್ತೆ. ಇದು 5 marks ಕ್ವಶನ್, ವಿತಿನ್ 2 minutes 3 minutes ಅಲ್ಲಿ ಮಾಡಬೇಕು.